ಖಂಡಿತ ನೀವು ಧೈರ್ಯ ತಗೋಬೇಕು, ನಿಮ್ಮ ಜೊತೆಗೆ ಪವರ್ ಟಿವಿ ಸದಾ ಇರುತ್ತೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣನ ಕೇಸಲ್ಲೂ ಕೂಡ ಸಂತ್ರಸ್ತೆಯ ಪರ ಪವರ್ ಟಿವಿ ನಿಂತಿತ್ತು. ಯಾರು ಕೂಡ ಇಲ್ಲ, ಪವರ್ ಟಿವಿ, ಒನ್ ಅಂಡ್ ಓನ್ಲಿ ಪವರ್ ಟಿವಿ. ಇವತ್ತು ಆ ಕಾಮುಕ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ, ಆತನಿಗೆ ಶಿಕ್ಷೆ ಆಗೋರ್ಗೂ ಕೂಡ ಬಿಟ್ಟಿಲ್ಲ. ಇವತ್ತು ನಿಮ್ಮ ಜೊತೆಗೆ ಪವರ್ ಟಿವಿ ಸದಾ ಇರುತ್ತೆ. ನೀವು ಧೈರ್ಯ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಕಣ್ಣೀರು ಹಾಕಬೇಡಿ, ನಾನೇನು ಮಾಡಲಿ ಅಂತೇಳಿ ಅಸಹಾಯಕ ಆಗಬೇಡಿ, ಮತ್ತು ಧೃತಿಗೆಡಬೇಡಿ. ಯಾವುದೇ ರೀತಿಯ ತಪ್ಪು ನಿರ್ಧಾರವನ್ನು ಕೂಡ ನೀವು ತೆಗೆದುಕೊಳ್ಳಬಾರ್ದು. ಆ ಫ್ಯಾಮಿಲಿ ವಿರುದ್ಧ ನೀವು ನಿಂತ್ಕೋಬೇಕು. ನಿಮ್ಮ ಹೋರಾಟ ನಿಮಗೆ ನ್ಯಾಯ ಸಿಗೋವರೆಗೂ ಕೂಡ ಮುಂದುವರಿಬೇಕು. ಹೇಳಿ. ಇವಾಗ ಏನಂದರೆ, ಈಗ ನೋಡಿದ್ರ ಇವಾಗ ಇದೆಲ್ಲ ಆದ ಕೂಡ ನೆನ್ನೆ ನನ್ನ ಮೇಲೆ ರಾಬ್ರಿ ಕೇಸ್ ಮಾಡಬೇಕು ಅದು ಇದು ಅಂತ ಹೇಳಿ ನೋಡಿ, ಅನ್ಯಾಯ ಮಾಡಿದ್ದಾರೆ. ಇದಕ್ಕೂ ಪ್ರೂಫ್ ಇದೆ. ಅಲ್ಲ, ಅನ್ಯಾಯ ಎಸ್ ಪಿ ಇದು ವೆರಿ ಎಫಿಷಿಯಂಟ್ ಎಸ್ ಪಿ ಮೇಡಮ್ಗೆ ನಾನು ಪ್ರೂಫ್ ಕೊಡ್ತೀನಿ. ಅನ್ಯಾಯ ಮಾಡಿದ್ದಾರೆ ಇದು ಯಾವ ರೀತಿ ಆಯ್ತು, ಯಾವಾಗ ಆಯ್ತು, ಎಲ್ಲೆಲ್ಲಿ ಆಯ್ತು, ವಿತ್ ಫೋಟೋಗ್ರಾಫ್ ವಿತ್ ಪ್ರೂಫ್. ಇದು ಯಾವಾಗ ಡ್ರಾಫ್ಟ್ ಆಯ್ತು, ಎಲ್ಲಿ ಡ್ರಾಫ್ಟ್ ಆಯ್ತು, ಯಾರ್ಯಾರು ಬಂದು ಸ್ಟೇಷನ್ಗೆ, ಮೇಡಮ್ಗೆ ನಾನು ಪ್ರೂಫ್ ಕೊಡ್ತೀನಿ. ಐ ವಾಂಟ್ ಶಿ ಶುಡ್ ಟೇಕ್ ವೆರಿ ವೆರಿ ಅಪ್ರಿಷಿಯೇಟ್ ಎಸ್ ಪಿ ಹಾಸನ ಇಸ್ ಹ್ಯಾವಿಂಗ್ ಓಕೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಶಿ ಇಸ್ ವೆರಿ ಸ್ಟ್ರಿಕ್ಟ್ ಆಫೀಸರ್. ಐ ವಾಂಟ್ ಶಿ ಶುಡ್ ಲುಕ್ ಇನ್ ಟು ದಿಸ್. ಐ ವಿಲ್ ಗಿವ್ ಆಲ್ ದ ಪ್ರೂಫ್ ಟು ಅವರ್. ಇದಕ್ಕೆ ಎಲ್ಲ ರೀತಿಯ ಪ್ರೂಫ್ಗಳನ್ನು ಕೊಡ್ತೀವಿ ನಾವು. ಎಲ್ಲೂ ನಮ್ಮ ಸಂತ್ರಸ್ತ ಓಡಿ ಹೋಗಲ್ಲ, ಎಲ್ಲಿನೂ ಹೋಗಿ ತಲೆಮರೆಸ್ಕೊಳ್ಳಲ್ಲ. ಕರೆಕ್ಟ್. ಐ ಆಮ್ ಕಮಿಟಿಂಗ್ ಹಿಯರ್. ಸೇಮ್ ಇದು ಕಾಕಿಗೂ ಸೇಮ್, ಕರ್ನಾಟಕದ ಪೊಲೀಸ್ ನಂಬರ್ ಒನ್ ಅಂತ ಹೇಳ್ತಾರೆ. ಇದು ಕಾಕಿಗೂ ಸೇಮ್. ನಾನು ಹೇಳ್ತೀನಲ್ಲ ಬ್ರದರ್, ಪವರ್ ಟಿವಿ ಮಾತ್ರ ಅಲ್ಲ, ಲೈಕ್ ಪೂರ್ಣಿಮಾ ಸೆಟ್, ಎಂಟೈರ್ ಕರ್ನಾಟಕದ ಜನತೆ ನಿಮ್ಮೊಟ್ಟಿಗಿದೆ. ಭಾರತ ದೇಶದಲ್ಲಿ ಪ್ರತಿ ರಾಜ್ಯದಲ್ಲೂ ನಿಮ್ಮೊಟ್ಟಿಗೆ ಜನಗಳು ಉಟ್ಕೊಂಡಿದ್ದಾರೆ. ಇವತ್ತು ಅನ್ಯಾಯ ಆಗಿದೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹೇಳಿದರೆ ಅವ್ರ ಕುಟುಂಬದ ದೌರ್ಜನ್ಯ ಏನು ಎಷ್ಟಿರಬೇಕು ನೋಡಿ. ಅದು ಅವ್ರನ್ನ ಅವ ಮೀಡಿಯೇಟ್ರು ಕಳಿಸಿರೋದೇ ಶಿವು, ಅವನ ಕೈಲೇ ಕೇಸ್ ಕೊಡ್ಸಿದ್ದಾರೆ ಅಂತ ಹೇಳಿದರೆ ಇನ್ಯಾವ ಥರ ಇನ್ಯಾವ ಮಟ್ಟಿಗೆ ಬಂದಿದೆ ಈ ಸಮಾಜ. ಎಲ್ಲರೂ ಅದು ಅವರಿಗೆ ಸಪೋರ್ಟ್ ಮಾಡೋ ಜನಗಳು ಇದಾರಲ್ಲ ಇವತ್ತಿನ ಇದರಲ್ಲಿ. ತನ್ನ ಮೊಮ್ಮಗ ಮಗ ಮಾಡಿದ ಕ್ರೈಮನ್ನು ಬಿಟ್ಟು ಪೆನ್ಡ್ರೈವ್ ಹಂಚಿದ್ದನ್ನೇ ದೊಡ್ಡ ವಿಷಯವಾಯಿತು, ನಮ್ಮ ಮಾನ ಮರ್ಯಾದೆ ಹೋಯಿತು. ಪೆನ್ಡ್ರೈವ್ ಹಂಚಿದವಂತ ಬೊಬ್ಬೆ ಹೊಡೆದಂತ ಮೂರ್ಖರು ಅಯೋಗ್ಯರು ಅದಬ್ಬರು ಇವರು. ಕಾನೂನಿನ ಜೊತೆಗೆ ನಿಂತ್ಕೋಬೇಕಾದ ಪೊಲೀಸ್ನವರು ಕೂಡ ಇದರಲ್ಲಿ ಭಾಗಿಯಾಗಿ ನಿನ್ನೆಯಿಂದ ಅವ್ರ ಜೊತೆಗೆ ಸಂಚರಿ ಇದೇ ಥರ ಕೇಸ್ ಮಾಡಿ ಅಂತ ಅವರು ಪೊಲೀಸ್ನವ್ರುಗಳೇ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಯಾವ ಥರ ಆಗ್ತಿರಬೇಕು, ಹಾಸನ ಜಿಲ್ಲೆಯಲ್ಲಿ ಯಾವ ಥರ ಮಾಡ್ತಿರ್ಬೇಕು, ಸರ್ಕಾರಿ ಅಧಿಕಾರಿಗಳು ಅವ್ರ ಅಂಡರಲ್ಲೇ ಇದ್ದಾರೆ ಅನ್ನೋಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿಯಾಗಿದೆ. ತಿಳ್ಕೊಬೇಕಾದ್ರಲ್ಲಿ ತಪ್ಪು ಮಾಡಿದ್ರು ಅವ್ರದ್ದ ಸಾರ್ಥ ಅವ್ರನ್ನ ಸಮರ್ಥಿಸ್ಕೊಳ್ಬೇಕು ಅಂತೇಳಿ ಯೋಚನೆ ಮಾಡ್ತಿದ್ದಾರಲ್ಲ, ಅವ್ರನ್ನೇ ಉಳಿಸ್ಬೇಕು ಅಂತೇಳಿ ನಮ್ಮನ್ನು ಮತ್ತೆ ಸಾಮಾನ್ಯನಾಗಿರೋ ನನ್ನನ್ನು ಮತ್ತೆ ಇವನು ಏನಾದರೂ ಮಾಡಬೇಕಲ್ಲ, ಮತ್ತೆ ಇವನು ಕುಗ್ಗಿಸ್ಬೇಕು, ಮತ್ತೆ ಇವನು ಮುಂದುವರಿಬಾರ್ದು, ಈ ಥರ ಯಾರಿಗೂ ಇನ್ನು ಮುಂದೆ ಯಾರಿಗೂ ಈ ಥರ ಇದ್ದಾಗಬಾರ್ದು ಶಿಕ್ಷೆ. ಅವನಿಗೆ ಏನು ಶಿಕ್ಷೆ ಆಗಬೇಕು ಆಗಲೇಬೇಕು ಸೂರಜ್ ರೇವಣ್ಣಗೆ. ನನಗೆ ಆಗಿರೋ ತೊಂದರೆ ಇನ್ನು ಯಾರಿಗೂ ಆಗಬಾರ್ದು. ಇನ್ನು ನನ್ನಂಥ ನೂರಾರು ಸಂತ್ರಸ್ತಿದ್ದಾರೆ, ಆದರೆ ಅವರು ಹೇಳ್ಕೊಳೋಕ್ಕಾಗಿಲ್ಲ, ಬಿಚ್ಚಿ ತಿಳಿಸೋಕ್ಕಾಗಿಲ್ಲ ಯಾರಿಗೂ. ಈಗ ನನ್ನ ಮೂಲಕ ಹೊರಗೆ ಬಂದಿದೆ ಅಷ್ಟೇ. ಆತನೇ ಹೇಳಿದೆ ಮೂರು ಜನ ಆಗಿದ್ದಾರೆ, ಇನ್ನೊಬ್ಬ ನಾಲ್ಕನೇ ಆಗ್ತೀಯ ಅಷ್ಟೇ. ಅದು ಆ ರೀತಿ ಎಲ್ಲ ಮಾತಾಡ್ತಾರೆ. ಇನ್ನು ಅವ್ರದ್ದು ದೌರ್ಜನ್ಯ ಇನ್ನು ಎಷ್ಟಿರಬೇಕು. ಇವಾಗ ನನ್ನ ಈಗ ಪೂರ್ತಿ ಸಾಕ್ಷಿ ಆಧಾರಗಳೆಲ್ಲ ನೋಡಿದೆ, ಇಲ್ಲೇ ತೋರಿಸಿದ್ರು. ಅದರಲ್ಲೂ ಕೂಡ ಅವರು ಸಾಕ್ಷಿಗಳು ಇದ್ದರೂ ಹೋಗಿ ಕೇಸ್ ಮಾಡಿದ್ದಾರೆ ಅಂದರೆ ಇನ್ಯಾವ ಥರ ನಾನು ಏನೋ ಮಾಡಿಬಿಡ್ತೀನಿ. ಇವನು ಮತ್ತೆ ಉಲ್ಟಾ ಏನೋ ಅಧಿಕ ಈಗ ನನ್ನ ಜೊತೆ ನಿಂತ್ಕೊಂಡು ಜನತೆ ಈಗ ನನಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರಾ, ಈಗ ನ್ಯಾಯದ ಪರವಾಗಿರುತ್ತಾ ಇಲ್ಲ ದುಡ್ಡಿನ ಪರವಾಗಿರುತ್ತಾ ಅವ್ರ ಪರವಾಗಿರುತ್ತಾ ದೇವಗೌಡ ಕುಟುಂಬದ ಪರವಾಗಿ, ಅದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಇದು ಕೂಡ ಫೇಕು, ಇದೆಲ್ಲ ಸುಳ್ಳು ಅನ್ನುವಂಥ ಅಯೋಗ್ಯರು ಕೂಡ ಇವತ್ತು ಇದ್ದಾರೆ. ಅಯೋಗ್ಯರು ಇದನ್ನು ಸಮರ್ಥನೆ ಮಾಡ್ಕೊಳ್ಳೋರಂಥವ್ರು ಕೂಡ ಇದ್ದಾರೆ. ದರ್ಶನ್ ಅಂತಹ ದೌರ್ಜನ್ಯ ಎಸಗಿ ಅಂತಹ ರೀತಿಯಲ್ಲಿ ಕಿರುಕುಳ ಕೊಟ್ಟು ಆ ರೀತಿಯ ಮರ್ಡರ್ ಮಾಡಿದರೂ ಕೂಡ ದರ್ಶನ್ಗೆ ಜೈ ಅನ್ನುವ ಅಂತ ಹೇಳುವ ಅಂಧಾಭಿಮಾನಿಗಳು, ಐ ಡೋಂಟ್ ಕಾಲ್ ದೆಮ್ ಅಭಿಮಾನಿಗಳು. ಓಕೆ, ಅಭಿಮಾನಿಗಳ ಹೆಸರನ್ನು ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೆದಿದ್ದಾರೆ. ಇವರನ್ನು ನೀವು ಅಭಿಮಾನಿಗಳು ಅಂತ ಕರೆದ್ರೆ ಅಭಿಮಾನಿಗಳಿಗೆ ಮಾಡಿದ ಮೊದಲ ಅಪಮರ್ಯಾದೆ.
ಲೆಟ್ ಅಸ್ ನಾಟ್ ಕಾಲ್ ದೆಮ್ ಅಭಿಮಾನಿಗಳು, ಅಂಥ ಮೂರ್ಖರು ಅಯೋಗ್ಯರಿದ್ದಾರೆ. ಅಂಥದ್ರಲ್ಲಿ ಇದನ್ನು ಬಕೆಟ್ ಎತ್ತುವವರು, ದೇವೇಗೌಡರ ಫ್ಯಾಮಿಲಿಯ ಎಂಜಲ್ ತಿಂದವರು, ಅಯೋಗ್ಯರು, ಇದನ್ನು ಸಮರ್ಥಿಸುವ ಅಯೋಗ್ಯರಿದ್ದಾರೆ ಅಂತಲೂ ನಮಗೆ ಗೊತ್ತು. ಹೋರಾಟ ಇಲ್ಲಿ ನಿಲ್ಲೋದಿಲ್ಲ, ಇದು ಎರಡನೇ ಹಂತದ ಶುರು ಅಷ್ಟೇ. ದಿಸ್ ಇಸ್ ನಾನು ಹೇಳ್ತಾ ಇದ್ದೀನಿ, ಒಂದನೇ ಹಂತದ ಎಲೆಕ್ಷನ್ ಮುಗೀತಲ್ಲ ಅದರೊಟ್ಟಿಗೆ ಒಂದು ಹೋರಾಟ ಮುಗಿದಿತ್ತು, ಈಗ ಎರಡನೇ ಹಂತದ ಹೋರಾಟ ಇವತ್ತು ಶುರುವಾಗಿದೆ. ದಿಸ್ ವಿಲ್ ನಾಟ್ ಸ್ಟಾಪ್ ಹಿಯರ್. ಇದಕ್ಕಿಂತ ದೊಡ್ಡ ಸ್ಟೋರಿಗಳು, ಎಪಿಸೋಡ್ಗಳು, ಕಹಾನಿಗಳು, ಗರ್ಗರ್ಕಿ ಕಹಾನಿ ಅಂತ ಹೇಳ್ತಾರಲ್ಲ, ಬರ್ತದೆ ಮುಂದೆ. ನಾನು ಹೇಳಿದಲ್ಲ, ಪಾಪದ ಕೊಡ ತುಂಬಿದ್ದಲ್ಲ ಹರಿತಾ ಇದೆ, ಕೊಡ ಹರಿದು ಕೋಡಿ ಹರಿದು ಹೋಗ್ತಾ ಇದೆ, ಆಸನ ಸ್ವಚ್ಛ ಆಗುತ್ತೆ. ಸ್ವಚ್ಛ ಆಸನದ ಸಂಕಲ್ಪವನ್ನು ಪುನಃ ಇವತ್ತು ಮಾಡ್ತಾ ಈ ಹೋರಾಟಕ್ಕೆ ಮುನ್ನುಡಿ ಬರೀತಾ ಇದ್ದೀವಿ. ಐ ಆಮ್ ಶ್ಯೂರ್ ಜಸ್ಟಿಸ್ ವಿಲ್ ಡೆಲಿವರ್ ದಿಸ್ ಟೈಮ್. ಲೆಟ್ ಅಸ್ ಸೀ ಹೌ ಮಚ್ ಯುವರ್ ಇನ್ಫ್ಲುಯೆನ್ಸ್ ವರ್ಕ್. ಶೇವ್ ಲವ್ ಯು ಅಂತೆ ಥೂ ನಿಮ್ಮ ಜನ್ಮಕ್ಕೆ, ಮಾನ ನಾಚಿಗೆ ಮಾನ ಮರ್ಯಾದೆ ಬಿಟ್ಟ ನಿಮ್ಮ ವಂಶಕ್ಕೆ ನನ್ನ ಕಡೆಯಿಂದ ಧಿಕ್ಕಾರ. ದಟ್ಸ್ ಇಟ್. ಕೊನೆಯದಾಗಿ ಏನು ಹೇಳಿದ್ರೆ, ಇವಾಗ ನೋಡಿ ನಾನು ಇಲ್ಲಿಗೆ ಬಂದು ಕೇಸ್ ಕೊಟ್ಟು ಇಷ್ಟೊಂದೆಲ್ಲ ಆಗಿರ್ಬೋದು, ನಾನು ಇದೇ ಕೇಸನ್ನು ಅಲ್ಲಿ ನಮ್ಮೂರಲ್ಲಾಗಲಿ ಅಲ್ಲೇ ಕೊಟ್ಟಿದ್ರೆ ಏನಾಗ್ಬೋದು, ಇಲ್ಲೇ ರಿಟರ್ನ್ ಪೊಲೀಸ್ನರೇ ಸೇರ್ಕೊಂಡು ಉಲ್ಟಾ ಕೇಸ್ ಮಾಡಿದ್ದಾರೆ, ನನ್ನನ್ನು ಇಲ್ಲಿವರೆಗೆ ಬಿಡೋರಾ, ಇಲ್ಲಿಗೆ ಮುಚ್ಚೋಗ್ಬಿಡೋದು, ಅವರು ಆ ರೀತಿ ಅನ್ಕೊಂಡ್ಬಿಟ್ಟಿದ್ರು ಅನಿಸುತ್ತೆ. ಈ ಕೇಸ್ ಏನು ಮುಂದುವರಿಯಲ್ಲ, ಇದು ಮಾಡಲ್ಲ ಅಂತ ವೇಸ್ಟ್ ಇದ್ಯಾವ ಲೆಕ್ಕ, ಇಲ್ಲೇ ಕೇಸ್ ಕೊಡ್ತಾನೆ, ಒಳಿಕ್ ಹಾಕ್ಬಿಡೋಣ, ಮುಗಿಸ್ಬಿಡೋಣ, ಇಲ್ಲೇನೆ ನಮ್ಮವರಲ್ಲಿ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ರು. ನಾನು ನಿನ್ನೆ ನೊಂದು ಇಲ್ಲಿಗೆ ಬರೋ ಹೊತ್ತಿಗೆ ನಾನು ಈಗ ಯಾವುದೋ ಆಸೆ ಆಮಿಷಕ್ಕೆ ಬಿಟ್ಟು ಯಾರೋ ಒಬ್ರು ಕರ್ಕೊಂಡು ಜೊತೆಯಲ್ಲಿ ಬಂದಿಲ್ಲ, ಒಬ್ಬನೇ ಒಬ್ಬ ಬಂದಿರೋದು, ಯಾವುದೇ ಆಸೆ ಆಮಿಷಕ್ಕೆ ಇದಾಗಿ ಬಂದಿಲ್ಲ. ಇಲ್ಲಿಗೆ ಬಂದಾಗ ನೀವು ನನಗೆ ನೀವು ಕೂಡ ಒಂದೇ ಸರಿ ಏನು ಕೇಳಿಬಿಟ್ಟು ಹಿಂಗೆ ಮಾಡಿದ್ದಾರೆ ಅಂತೇಳಿ ಒಂದೇ ಸರಿ ಲೀಕು ಮಾಡಿಲ್ಲ, ಇದು ಮಾಡಿಲ್ಲ. ಪ್ರತಿಯೊಂದು ನೆನ್ನೆಯಿಂದ ನಿಮ್ಮನ್ನು ನೋಡ್ತಿದ್ದೀನಿ, ಪ್ರತಿಯೊಂದು ವಿಚಾರನೂ ಕೂಡ ಎಳೆ ಎಳೆಯಾಗಿ ಕೇಳಿಕೊಂಡು ಇದು ಮಾಡಿ ಇದೆಲ್ಲ ನಡೆದಿರೋ ಸತ್ಯನ ಸುಳ್ಳ ಸಾಕ್ಷಿಗಳೆಲ್ಲ ಇಟ್ಕೊಂಡು. ಮತ್ತು ನಾನು ಎಂಥ ವ್ಯಕ್ತಿ ಈಗ ಸುಮ್ಮನೆ ಏನೋ ಸುಳ್ಳೇಳಿ ಇದು ಮಾಡೋ ವ್ಯಕ್ತಿನ, ಏನಲ್ಲೂ ರೋಲ್ ಹಿಂಗೆ ಹುಡುಗ ಬ್ಲ್ಯಾಕ್ಮೇಲ್ ಮಾಡೋ ಹುಡುಗನ ಎಂಥ ಹುಡುಗನ, ಆ ವಿಚಾರಗಳನ್ನು ಕೆಲವೊಬ್ಬರ ಹತ್ರ ವಿಚಾರಿಸಿ ಇವನು ಇವನು ಕೆಟ್ಟವನ ಒಳ್ಳೆಯವನ ಆ ವಿಚಾರಗಳನ್ನು ತಿಳಿದುಕೊಂಡು ನೀವು ಮುಂದುವರೆದು, ಇಲ್ಲ ಈ ಹುಡುಗ ಅಕ್ಕ ಸಂತ್ರಸ್ತ ಇವನಿಗೇನೋ ಒಂದು ಆಗಬೇಕು, ಇವನಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನನ್ನ ಜೊತೆಗೆ ನಿಂತು ನನಗೆ ಸಹಾಯ ಮಾಡಿದ್ದೀರಾ, ಅದಕ್ಕೆ ನಾನು ತುಂಬ ಹೃದಯ ಧನ್ಯವಾದ ನನ್ನನ್ನು ತಿಳಿಸ್ತೀನಿ ನಿಮಗೆ. ಮತ್ತು ಇದು ಏನಂದರೆ, ಈಗ ಇವನಿಗೆ ಸೂರಜ್ ರೇವಣ್ಣ ಹಿಂಗೆ ಇಷ್ಟೊಂದೆಲ್ಲ ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಅಂತೂ ಆಗಲೇಬೇಕು. ನನ್ನ ವಿರುದ್ಧ ಏನೇ ಮಾಡಿದರೂ ಕರ್ನಾಟಕ ಜನ ನನ್ನ ಜೊತೆ ನಿಂತ್ಕೋಬೇಕು. ಈ ಕಾನೂನು ವ್ಯವಸ್ಥೆ ಸತ್ಯ ಅನ್ನಂಗಿದ್ರೆ, ಕಾನೂನಿಗೆ ಒಂದು ಗೌರವ ಇದೆ ನನಗಿದೆ, ನನಗೊಂದು ನ್ಯಾಯ ಸಿಗಬೇಕು ಅಂತೇಳಿ ಪವರ್ ಟಿ ವಿ ಮೂಲಕ ತಿಳಿಸ್ತೀನಿ. ಸರ್, ನೀವು ಮದರಿ ಡೈರಿ ಅಥವಾ ಇಂಥ ಅಯೋಗ್ಯರ ಮನೆಗೆ ಕೆಲಸ ಕೊಡ್ಬೇಕಾಗಿಲ್ಲ, ಅಂಥ ಟೈಮ್ ಬಂದರೆ ಪವರ್ ಟಿ ವಿ ಇದೆ, ನಿಮ್ಮ ಬ್ರದರಾಗಿ ಹೇಳ್ತಾ ಇದ್ದೀನಿ, ಅಂಥ ಟೈಮ್ ಬಂದರೆ ನೀವು ಇಲ್ಲೇ ಕೆಲಸ ಮಾಡಿಗೆ ನ್ಯಾಯ ಸಿಗುವವರೆಗೆ ಮಾತ್ರ ಅಲ್ಲ, ಎಲ್ಲಿವರೆಗೆ ನಿಮ್ಗೆ ಅಗತ್ಯ ಇದೆ ಅಲ್ಲಿವರೆಗೆ ಪವರ್ ಟಿ ವಿ ನಿಬ್ಬಿಟ್ಕೊಂಡು ಮಾಡುತ್ತೆ. ನೋಡಿ, ಇಷ್ಟೆಲ್ಲ ಆದಮೇಲೂ ಕೂಡ ನನಗೊಂದು ಧೈರ್ಯ ತುಂಬಿ, ನಿನಗೇನೇ ಆದರೂ ನನ್ನ ಜೊತೆ ಇರ್ತೀನಿ, ನಾನು ನಿನ್ನ ಜೊತೆಗಿರ್ತೀನಿ, ನೀನು ಯಾವುದೇ ರೀತಿ ತೊಂದರೆ ಆಗದಂಗೆ ಮುಂದೆ ನಾನು ಇರ್ತೀನಿ ಅಂತೇಳಿ ಇಷ್ಟೊಂದು ಭರವಸೆ ಕೊಡ್ತಿದ್ದೀರ, ನನಗೂ ಒಂದು ಖುಷಿ ಆಗ್ತಿದೆ. ಈ ಸಮಾಜ ಈ ಥರ ನ್ಯಾಯದ ಪರವಾಗಿ ನಿಲ್ಕೋಬೇಕು, ಯಾವುದೋ ಇಲ್ಲ ಅವ್ರ ಹತ್ರ ದುಡ್ಡಿದೆ ಅಂತೇಳಿ ಅವ್ರ ಪರವಾಗಿ ಹೋಗ್ತಿಲ್ಲ. ಈಗ ನಾನು ಒಬ್ಬ ಸಾಮಾನ್ಯ ಕುಟುಂಬದ ನನ್ನ ಹತ್ರ ಹೇಳ್ಕೊತಿದ್ದಾರೆ, ನೀವು ನಿನಗೇನು ಬೇಕು ಸಹಾಯ ನಾವು ಮಾಡ್ತೀವಿ ಅಂತೇಳಿ. ಇದು ಸಮಾಜ ಈ ಥರದಲ್ಲಿ ನ್ಯಾಯಯುತವಾಗಿರಬೇಕು, ನ್ಯಾಯ ಸಿಗಬೇಕು. ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಸೆ ಇರುತ್ತೆ ಜೀವನದಲ್ಲಿ, ಆದರೆ ಅದನ್ನು ಈ ಥರ ಸರ್ವನಾಶ ಮಾಡಿಬಿಡ್ತಾರೆ ದುಡ್ಡಿರೋರು, ರಾಜಕಾರಣಿಗಳು ಈ ಥರ ಸರ್ವನಾಶ ಮಾಡಿಬಿಡ್ತಾರೆ. ಈ ಥರ ಆಗಬಾರ್ದು, ಮುಂದೆ ನ್ಯಾಯ ಸಿಗಬೇಕು, ನ್ಯಾಯಯುತವಾಗಿರಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಸರ್. ಕೊನೆಯದಾಗಿ ಏನು ಹೇಳ್ತೀರಾ?
ನಾನು ಹೇಳಿದಲ್ಲ, ಇದು ಎರಡನೇ ಹಂತದ ಹೋರಾಟ ಶುರುವಾಗಿದೆ. ಇದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇದು ಚುನಾವಣೆಯ ಹೋರಾಟ ಅಲ್ಲ. ಷಡ್ಯಂತ್ರಗಳು ಇಲ್ಲ, ನಾಯಕರುಗಳು ಇಲ್ಲ, ಸಿ ಡಿ ಶಿವನಿ ಇಲ್ಲ, ಪೆಂಡ್ರೈವ್ ಕುಮಾರಸ್ವಾಮಿನಿ ಇಲ್ಲ, ಯಾವ ಇದು ಇಲ್ಲ. ರಿಯಲ್ ಸಂತ್ರಸ್ತ ಎಲ್ಲ ತಿಳಿದುಕೊಂಡ ಮೇಲೆ ಈವನ್ ಸಂತ್ರಸ್ತನ ಬಗ್ಗೆನೂ ಅವನ ಊರಿನಲ್ಲಿ ತಿಳಿದುಕೊಂಡು ಸರಿದನ ಏನು ಹುಡುಗ ಹೆಂಗೆ ಹೌದಾ ಇಲ್ವಾ ಅಂತೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೆ ದೇವೇಗೌಡರ ಫ್ಯಾಮಿಲಿಯ ಎರಡನೇ ಕ್ರೈಮ್ ಪರದೆಯನ್ನು ಇವತ್ತು ಎತ್ತಿದ್ದೀವಿ. ಅಂಡ್ ದಿಸ್ ಇಸ್ ಜಸ್ಟ್ ಸ್ಟಾರ್ಟ್ ಬಿಗಿನಿಂಗ್.